ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಅಂಡ್ ಇಟ್ಸ್ ಒನ್ ಶಾಕಿಂಗ್ ನ್ಯೂಸ್ ಫಾರ್ ಬೆಂಗಳೂರಿಯನ್ಸ್. ಬೆಂಗಳೂರಿನವ್ರಿಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಇದೆ. ಆ ಶಾಕಿಂಗ್ ನ್ಯೂಸ್ ಕೊಡೋಕ್ಕೆ ಮುಂಚೆ ನಿನ್ನೆ ಬಸವನಗೌಡ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ವಿರುದ್ಧ ಎಚ್ ಎಂ ವೆಂಕಟೇಶನ್ ಅವರು ಸಾಮಾಜಿಕ ಕಾರ್ಯಕರ್ತರು ಏನೋ ಕಂಪ್ಲೇಂಟ್ ಅನ್ಕೊಟ್ಟವ್ರೆ ಪೊಲೀಸ್ ಕಮಿಷನರ್ಗೆ. ಏನೂ ಆಗಲ್ಲ, ಯಾಕಂದ್ರೆ ಬಿ ಜೆ ಪಿ ಅವ್ರ ವಿರುದ್ಧ ಏನೇ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ಏನಾದರೂ ಒಂದು ತಗಾದೆ ಅವ್ರು ಇಟ್ಕೊಂಡು ಹೇಳ್ತಾರೆ. ಆಮೇಲೆ ಬಿ ಜೆ ಪಿ ಅವ್ರಿಗೆ ಟೂ ಪೀಪಲ್ ಆರ್ ವೆರಿ ಲಕ್ಕಿ, ಒಂದು ಮುಸಲ್ಮಾನರು, ಎರಡನೂ ಕಾಂಗ್ರೆಸ್ ಅವರು. ಬಿ ಜೆ ಪಿ ಅವರು ಏನೇ ದೂರು ಕೊಡಲಿ ಅವ್ರ ಮೇಲೆ, ಕಾಂಗ್ರೆಸ್ ಅವ್ರು ಮಾಡಿಲ್ವಾ? ನೆನೆ ನೋಡಿ, ಗೃಹಮಂತ್ರಿ ಕೇಸ್ ಸಿಡಿ ಕೇಸನ್ನು ಕೇಳಕ್ಕೋರೆ, ಕಾಂಗ್ರೆಸ್ ಅವ್ರ ಮೀಟಿಗೆ ಅಡ್ಡ ನಿಂತಿಲ್ವಾ? ಅಂದರೆ ಈ ಬಿ ಜೆ ಪಿ ಅವರಿಗೆ ಟೂ ಪೀಪಲ್ ಆರ್ ವೆರಿ ಲಕ್ಕಿ, ಒಂದು ಮುಸಲ್ಮಾನರು, ಎರಡನೇದು ಕಾಂಗ್ರೆಸ್ಸಿಗರು, ಇಬ್ಬರು ತುಂಬ ಲಕ್ಕಿ. ಇಬ್ಬರನ್ನ ಇಟ್ಕೊಂಡು ಆರಾಮಾಗಿ ಎಲ್ಲ ಕೇಸ್ಗಳನ್ನ ಮುಚ್ಚಾಕ್ತಾರೆ. ನೆನೆ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ, ಇಫ್ ಐ ಆಮ್ ನಾಟ್ ರಾಂಗ್, ತೇಜಸ್ವಿ ಸೂರ್ಯ ಅವರ ರಿಲೇಟಿವ್, ಚಿಕ್ಕಪ್ಪನ ಏನೋ ಅಂತಂತೆ, ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ಅದು ಕಂಪ್ಲೇಂಟ್ಗೆ ಆಧಾರ ಕೂಡ ಕೊಟ್ಟಿದ್ದಾರೆ. ಆ ಒಂದು ವಾಯ್ಸ್ ರೆಕಾರ್ಡಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಮೂರು ನಿಮಿಷ ಇರೋ ವಾಯ್ಸ್ ರೆಕಾರ್ಡಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ರವಿ ಸುಬ್ರಹ್ಮಣ್ಯ ಹೆಂಗೆ ಕಾಸು ಕೊಡಬೇಕು 700 ರೂಪಾಯಿ, ಹಂಗಾಗಿ ನಾವು ಈ ರೇಟಿಗೆ ಮಾರ್ತಾ ಇದ್ದೀವಿ ಅಂತ. ಆಕೆ ಯಾರು ಅಂತ ಗೊತ್ತಿಲ್ಲ, ಬಟ್ ಶಿ ಹ್ಯಾಸ್ ಸ್ಪೋಕನ್ ಆಸ್ ಪರ್ ಎಚ್ ಎಂ ವೆಂಕಟೇಶ್. ಅನುಗ್ರಹ ವಿಠಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿನ ರಿಸೆಪ್ಷನಿಸ್ಟ್ ಯಾರೋ ಅವರು ಈ ಒಂದು ಮಾತನ್ನು ಆಡಿದ್ದಾರೆ ಅಂತೇಳಿ, ವಿತ್ ವಾಯ್ಸ್ ರೆಕಾರ್ಡ್ ಪ್ರೂಫು ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಬಿ ಜೆ ಪಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಉಲ್ಟಾ ಬೇಕಾದ್ರೆ ತಿರುಗಿಸ್ಬಿಡ್ತಾರೆ, ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೇ ತಿರುಗಿಸ್ತಾರೆ. ಏನೋ ಈ ಕೇಸ್ ಹಂಗೆ ಆಗುತ್ತಾ ಇಲ್ಲ ಕಾದು ನೋಡೋಣ. ಬಟ್ ಎಚ್ ಎಂ ವೆಂಕಟೇಶ್ ಒಬ್ಬ ಸಾಮಾಜಿಕ ಹೋರಾಟಗಾರ, ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆ ಅಂತಂದರೆ ಇವರೆಲ್ಲ ಎಕ್ಸ್ಪೋಸ್ ಆಗೋದು ತುಂಬ ಇಂಪಾರ್ಟೆಂಟು.